ಈ ಥರ ಹಾಕೋದು ಈ ಥರ ಏಕ ಹಿಂಗೆ ಹಾಕೋದು ಹಿಂಗೆ ಹಾಕಿ ಕಂಪ್ಲೀಟ್ ಮಾಡೋದು ಉದ್ದಕ್ಕುವೆ ಉದ್ದಕ್ಕೂ ಕಂಪ್ಲೀಟ್ ಮಾಡಿದಾಗ ಅದು ಸೊಪ್ಪೆಲ್ಲ ಮೇಯ್ಕತ್ತದೆ ಸೊಪ್ಪು ಮೇಯ್ಕಂದ ಮೇಲೆ ತಿರ್ಗಾ ಹೋಗಿ ತೋಟಕ್ಕೋಗಿ ಕುಯ್ಕ ಬರೋದು ಬಂದು ತಿರ್ಗಾ ಇದೇ ಥರ ಮಾಡೋದು ಇದು ಹುಳ ಇದು ಬರೀ ಹದಿನೆಂಟು ದಿನ ಹದಿನೆಂಟು ದಿನಕ್ಕೆ ಆಗೋಯ್ತವೆ ತಿರ್ಗಾ ಚಂದಿಕೆ ಬಿಡೋದು ಅಷ್ಟೇ ಇದು ಹಿಂಗೆ ಹಾಕ್ಬಿಟ್ಟು ಇದಕ್ಕೆ ತೊಂದ್ರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಕಾಣಿಸ್ತದೆ ಹಿಂಗೆ ಹಿಡಿದ್ರೆ ಹಿಂಗೆ ಹಿಂಗೆ ನೋಡೋದು ಹಿಂಗೆ ಬೆಳಕುಬಿಟ್ಟು ಹಿಂಗೆ ಬೆಳಕಲ್ಲಿ ಹಿಂಗೆ ಎತ್ಕೋದು ಹಿಂಗೆ 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 ಗೊತ್ತಾಯ್ತು ಹಿಂಗೆ ಏನು ಕಾಯಿಲೆ ಬಂದಿರೋದು ಕೆಂಚೆ ಹಾಲು ಸಪ್ಪೆ ತೊಂಡೆ ಏನು ಬಂದಿರೋದು ನೋಡೋದು ಹಿಂಗೆ ಇದು ನೋಡಿ ಬಂದಾಗ ಇದಕ್ಕೆ ಏನು ಔಷಧಿ ಮಾಡೋದು ಸುಣ್ಣು ಧೂಳು ಹೊಡೀಬೇಕು ಇದ್ಕೀಗ ನಿಜಾತ ಹೊಡಿಬೇಕೆ ಅಂತ ನೋಡೋದು ಆಗ ಗೊತ್ತಾಯ್ತದ ನಮ್ಗಾಗ ಏನು ಅದು ಹಿಂಗೆ ನೋಡಿದ್ರೆ ತಲೆ ಮೇಲೆ ಇರ್ತದೆ ಹಿಂಗೆ ಯಾವ ಥರ ಬಂದಿರೋದು ಅಂತ ಕೆಂಪು ಕೆಂಪುಗಿರೋದು ಕೆಂಪು ಇದು ಹಸಿರು ಇದ್ರೆ ಕೈ ಎಣ್ಣೆ ಬಣ್ಣ ಇದ್ದರೆ ಹುಳ ಚೆನ್ನಾಗದೇ ಅಂತ ಈ ಕೆಂಚು ಕಂಡ್ಬಿಟ್ರೆ ತಲೆ ಮೇಲೆ ಅದು ಹೋಗ್ಬಿಟ್ಟದೆ ಅದು ಅಂತ ಆ ಥರ ಅದು ಇದನ್ನ ಎಷ್ಟು ದಿನಕ್ಕೆ ಪಂಚರಕೆಗಾಗ್ತಿರ ಯಾವ್ದ ಇದು ಆಚಿಕೆ ಆಚೆಗೆ ಇದು ಹದಿನೆಂಟು ಹತ್ತೊಂಬತ್ತು ದಿನಕ್ಕೆ ಆಚೆ ಬೋರ್ ಹಾಕ್ಬಿಡ್ತಾಯಿರೋದು ಹಿಂಗೆ ಹಸೋಗಿ ಹಿಂಗೆ ಎತ್ತಿ 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 ತಗೊಂಡೋಗಿ ಆಚೆ ಬಿಸಿ ಹಾಕ್ತಾಯಿರೋದು ಹಿಂಗೆ ಕ್ಲೀನ್ ಮಾಡೋದು ಹಾಂ ಈ ಕ್ಲೀನ್ ಮಾಡಿದ್ಮೇಲೆ ಸುಣ್ಣು ತಿಳಿ ಮನೆಯೆಲ್ಲ ತೊಳೆದ್ಬಿಟ್ಟು ಸುಣ್ಣು ತಿಳಿ ಹೊಡೆಯೋದು ಆಮೇಲೆ ಡೆಕಲ್ ಹೊಡೆಯೋದು ಆಮೇಲೆ ಮನೆಯೆಲ್ಲನೂ ಔಷಧಿ ಬಿಡೋದು ಹಿಂಗೆ ಪಂಪಲ್ಲಿ ಔಷಧಿ ಬಿಟ್ಟಾದ್ಮೇಲೆ ಕ್ಲೀನ್ ಆಯಿತು ಎಲ್ಲ ಹುಳ ಎಲ್ಲ ಸೊತೈತವೆ ನಾಶ ಆಯ್ತವಲ್ಲ ಕ್ಲೀನ್ ಆಯ್ತದಾಗ ಏನು ತೊಂದರೆ ಆಗೋದಿಲ್ಲ ಆಗ ಹಿಂಗೆ ಹೇಳಿದೆ ಹಿಂಗೆ ಹಾಕಿದಾಗ ಕಟ್ಕೊಂಡೋಗಿ ಏನಾಯ್ತ ಎಗ್ಲ ಮೇಲೆ ತಗೊಂಡು ತಿಪ್ಪೆಗೆ ಹಾಕೋದು ಕ್ಲೀನಾಗಿ ಗೋರ್ಕ ಯಗ್ಲ ಮೇಲೆ ಹತ್ಕೊಂಡು ತಿಪ್ಪೆಗೆ ಹಾಕೋದು ಕ್ಲೀನ್ ಮಾಡೋದು ತೋಟವ ತೋಟ ಇತ್ತಿಗೆ ತಿಪ್ಪೆ ಗುಂಡಿ ಮಾಡಿವಿ ಗುಂಡಿ ಒಳಗೆ ಹಾಕೋದು ಅದ್ರ ಮೇಲೆ ಏನೋ ಮುಚ್ಚಿಬಿಡೋದು ಅದು ಕಸ ಕಸ ಮಾಮೂಲಿ ಗೊಬ್ಬರ ದಣಿಂಗ್ ಗೊಬ್ಬರ ಅದಲ್ಲ ತಗೊಂಡಾಗ ಹಾಕೋದು ಅದಕ್ಕೆ ಅದ್ರ ಮೇಲೆ ಅದು ಗೊಬ್ಬರ ಐತದೆ ತಿರ್ಗಾದಾಗ ಗೊಬ್ಬರ ಅದು ಒಂದು ವರ್ಷ ಇದ್ದದ್ದು ಈಚೆಗೆ ಜೈ ಪಿಲಿ ಎತ್ತಾಕ್ಸಿ ತಿರ್ಗಿ ಟ್ಯಾಕ್ಟ್ರಲ್ಲಿ ಜೈ ಸಿ ಸಿಪಿಲಾಗಿ ಎತ್ತಿನ ಗಾಡಿಯಲ್ಲಿ ಬಡ್ದು ಕಡಿ ಹಾಕೋದು ಆಗ ಫಸ್ಟ್ಲು ಚೆನ್ನಾಗಿ ಬರ್ತದೆ ಅದು ಮೂರು ಎಕರೆಗೆ ಇನ್ನಿನ್ನೂರು ಮಟ್ಟೆ ಇನ್ನಿನ್ನೂರು ಐವತ್ತು ಮಟ್ಟೆ ಮೇಯಿಸೋದು ಒಂದೊಂದು ಬ್ಯಾಚು ತಿಂಗಳಿಗೆ ಒಂದೊಂದು ಬ್ಯಾಚು ಎಷ್ಟು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಕೆಲಸ ಒಂದು ತಾಳು ಮಾಡ್ತೀವಿ ಏನು ಮಾಡ್ತಾರೆ ಅವರು ಬೇರೆ ಅವರು ಸೊಪ್ಪು ಕೊಯ್ಯೋದು ಒಬ್ಬರು ಸೊಪ್ಪು ಬರೋದು ಗಾಡಿಗೆ ತುಂಬೋದು ತುಂಬ್ಕೊಬಂದು ತಿರುಗಿ ತಿತ್ತಾಕೋದು ತಿತ್ ಹಾಕ್ಬಂದು ಇಲ್ಲ ಹಾಕಿ ತಿರ್ಗ ಸಾಯಂಕಾಲ ಮೇಲೆ ತಿರ್ಗಿ ಸೊಪ್ಪು ಹಾಕೋದು ಎಲ್ಲಾನು ಮಾಡಬೇಕು ತಿರ್ಗ ತಲೆ ಜಲ್ಗಡ್ ಕೂತಾಕೋದು ಕೆಳಿಕೆ ವೇಸ್ಟು ಕಳೆ ಆಯ್ದು ಅಲ್ಲೆಲ್ಲೇ ಮಾಡ್ಕೊತಾ ಇರಬೇಕು ಹಿಂಗೆ ಬಿಡೋದು ಹಿಂಗೆ ಈ ಥರ ನೋಡಿ ಹ್ಞೂ ಹಿಂಗೊಂದು ಒಂದು ಒಂದು ತಿತ್ತಿ 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 ನೋಡಿ 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 ಆಗ್ತಾ ಇರೋದು ಹಿಂಗೆ ಕ್ಲೀನ್ ಮಾಡೋಕ್ಕೆ ಹಿಂಗೆ ತೆಳ್ಳ ಬಿಡ್ಬೇಕು ಬಿಡೋಕ್ಕಿಲ್ಲ ಒಂದು ಒಂದು ಕೆ ಒಂದು ಚಂದ್ರಿಕೆಗೆ ಐನೂರು ಕೆ ಜಿ ಐನೂರು ಗೂಡು ಬರಬೇಕು ಒಂದು ಕೆ ಜಿ ಬತ್ತದಾಗ ಒಂದು ನೀವು ಬಿಟ್ರೆ ಅದು ದಪ್ಪ ಬರ್ತದೆ ಗೂಡು ತಿಳ ಬತ್ತದೆ ಸಣ್ಣ ಬರ್ತದೆ ಗೂಡು ಈ ಥರ ಬಂದರೆ ತೆಳ್ಳಗೆ ಬಿಟ್ರೆ ಒಳ್ಳೆ ಚೆನ್ನಾಗಿ ದಪ್ಪಗೆ ಅಲ್ಲೇ ಬರ್ತದೆ ಗೂಡು ಏನು ತೊಂದರೆ ಆಗೋದಿಲ್ಲ ಆಗ ಒತ್ತಾಗ್ಬಿಟ್ರೆ ಒತ್ತಿಸಿ ಒತ್ತಿಸಿ ಸಣ್ಣ ಬರ್ತದೆ ಆ ಥರ ಇದು ಅದು ಸಂಜೆ ಹೊತ್ತಿಗೆ ನುಲೀತದೆ ಈಗ ಬಿಟ್ರೆ ಈಗ ಏಳು ಗಂಟೆಗೆ ಬಿಟ್ಟರೆ ಸಂಜೆ ಹೊತ್ತಿಗೆ ಆರು ಗಂಟೆ ಹೊತ್ತಿಗೆ ಮನೆ ಒಳಗೆ ಹೋಯ್ತದೆ ಅದು ಆರು ಗಂಟೆ ಆದಮೇಲೆ ಗೂಡಾದ್ಮೇಲೆ ಹಿಂಗೆ ಎತ್ತು ಕಟ್ಬಿಟ್ಟು ಬಿಚ್ಚಿ ಬಿಚ್ಚಿ ಹಾಕೋದು ಎಲ್ಲ ಒಂಥಿ ನಿಟ್ಟು ಮಾಡೋದು ನಿಟ್ಟಾದಮೇಲೆ ತಿರ್ಗಿ ಒಂದು ದಿವಸ ಗ್ಯಾಪ್ ಬಿಟ್ಟು ಗೂಡು ಬಿಚ್ಚೋದು ಅದೇನೂ ಇಲ್ಲ ಹಿಂಗೆ ಎತ್ಕೋದು ಹಿಂಗೆ ಹಿಂಗೆ ಎತ್ಕೋದು ಹಿಂಗೆ ಅದು ಎತ್ತಿ 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 ಒಂದು ಬೋಸಿಗೆ ಹಾಕೋದು ಹಿಂಗೆ ಬೋಸಿಗೆ ಹಾಕ್ಬಿಟ್ಟು ಆಚಕರೆ ಬಿಸಾಕೋದು ಅದ ಕ್ಲೀನ್ ಮಾಡೋದು ಈ ಚಂದ್ರಿಕೆ ಮೇಲೆ ಗೂಡಿನ ಮೇಲೆ ಹಿಂಗೆ ಎತ್ಕೊತಾ ಇರೋದು ಹಿಂಗೆ 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 ಕೈಯಾಕಿ ಕೈಯ್ಯಕ ಎತ್ಕೋದು ಹಿಂಗೆ ಚೆನ್ನಾಗಿಲ್ದಿರೋದ ಚೆನ್ನಾಗಿರೋದು ಗೂಡಾಗಿರ್ತದೆ ಆಲಿ ಅದು ಚೆನ್ನಾಗಿಲ್ದಿರೋದು ಮೇಲೆ ನಿಂತಿರ್ತದೆ ಅದ ನಾವು ತಗೊಂಡೋಗಿ ತಿಪ್ಪೆ ಬಿಸಾಕೋದು ಮುಚ್ಚಿಬಿಡೋದು ಮಣ್ಣು ಮುಚ್ಚಿಬಿಡೋದು ಈ ಬಿಟ್ಟೋದು ಅಂತಂದರೆ ಐದು ದಿನಕ್ಕೆ ಕಟ್ಟ ಗೂಡಾಗೋಯ್ತದೆ ಆರು ದಿನಕ್ಕೆ ಬಿಚ್ಚಿಬಿಡ್ತೀವಿ ಹಾಂ ಬಿಚ್ಚಿ ತಗೊಂಡು ರಾಮನಗರಕ್ಕೆ ಏಳನೇ ದಿನಕ್ಕೆ ಬಿ ಹಾಕ್ಸಂಗ್ ಹಾಕ್ಬಿಡ್ತೀವಿ ಬೆಳಕು ಯಾವತ್ತರ ಇರಬೇಕು ಬೆಳಕು ಆಗ ಆಗೇನು ಗೊತ್ತ ಚಂದ್ರಿಕೆ ಬಿಟ್ಟಾಗ ಬೆಳಕು ಇರಬೇಕು ಸುತ್ತ ಬೆಳಕಿದ್ರೆ ಸೂಪರ್ ಎಲ್ಲ ಆ ಕಡೆ ಈ ಕಡೆ ಹುಳ ಹೋಗೋದಿಲ್ಲ ಅವು ಬಿಟ್ಟು ತುತ್ಕೊತವೆ ಕತ್ ಕಟ್ಬಿಡ್ತವೆ ಅಕಸ್ಮಾತ್ ಕತ್ಲೆಯಲ್ಲಿ ಬಿಟ್ಟರೆ ಆ ಕಡೆ ಈ ಕಡೆ ಅರ್ದಾಡ್ಬಿಡ್ತವೆ ಕತ್ಲೆ ಇರಬಾರ್ದು ಬೆಳಕಿ ಇರಬೇಕು ಚೆನ್ನಾಗಿ ಆಗ ಗೂಡು ಚೆನ್ನಾಗಿ ಬರ್ತದೆ ಇಲ್ಲ ಹುಚ್ಚೆ ಬಿದ್ದುಬಿಡ್ತದೆ ಹುಚ್ಚೆ ಬಿದ್ದರೆ ಚೆನ್ನಾಗಿರೋದಿಲ್ಲ ಗೂಡಾಗ ಎಷ್ಟು ಹಾಕಿರ್ತೀರಾ ಒಂದು ಚಂದ ಎಷ್ಟು ಸಿಗುತ್ತೆ ಒಂದು ಚಂದ್ರಲಿ ಸಿಗುತ್ತೆ ನಿಮಗೆ ಒಂದು ಕೆಜಿ ಕೆ ಜಿ ಹಾಂ ಒಂದು ಕೆ ಜಿ ಸಿಗ್ತದೆ ಒಂದು ಕೆ ಜಿಲಿ ಅದು ರೈಟ್ ಸಿಕ್ಕಿದ್ರೆ ನಾನ್ನೂರು ರೂಪಾಯಿಗಿಂಟು ಹೋಯ್ತದೆ ರೈಟ್ ಇಲ್ಲಾಂದ್ರೆ ಮುನ್ನೂರು ರೂಪಾಯಿಗೆ ಹೋಯ್ತದೆ ಮುನ್ನೂರೈವತ್ತು ಹೋಗ್ತದೆ ಇನ್ನೂರೈವತ್ತು ಹೋಗ್ತದೆ ಹಾಕ್ಸನ್ ಬಂದಾಗ ಆಕ್ಸನ್ ಕೂಗ್ತಾರೆ ನಮ್ಗೆ ಆದರೆ ಕೊಡ್ಬೋದು ಈ ರೈಟು ಈಗ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ಕೂಗ್ತಾರೆ ಕೇಳ್ತಾರೆ ಬಂದು ಕೊಡ್ಬೋದು ನಿಮ್ಗೆ ಹೆಂಗೆ ಓಕೆ ಅಂತ ನಾವು ನಮ್ಗೆ ರೈಟು ಆಗೋದಿಲ್ಲ ಕೊಡೋದಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಸ್ಬೋದು ಇಲ್ಲ ತಕಾನೆ ಅಂದರೆ ಅವರೇ ತಗತ ಆಗ ಎಷ್ಟು ಹೋಗುತ್ತೆ ಸರ್ ಈಗ ಇನ್ನೂರೈವತ್ತಿಂದ ನಾನ್ನೂರು ರೂಪಾಯಿಗಿಂತ ರೀಚ್ ಆಯ್ತದೆ ಯಾವ ರೇಷ್ಮೆ ಸಿಗುತ್ತೆ ಅದು ಸಣ್ಣ ಆಗಿದ್ರೆ ರೇಟ್ ಕಮ್ಮಿ ಆಗಿದ್ರೆ ರೇಟ್ ಜಾಸ್ತಿ ಮುನ್ನೂರು ರೂಪಾಯಿಂದ ಸಣ್ಣ ಈ ಇನ್ನೂರೈದು ರೂಪಾಯಿಂದ ಸಣ್ಣ ಮುನ್ನೂರು ರೂಪಾಯಿಂದ ಮೀಡಿಯಮು ಟಾಪ್ ಕೂಡು ನಾನ್ನೂರು ರೂಪಾಯಿ ಚೆನ್ನಾಗಿ ಬೆಳೆದ್ರೆ ನಾವು ಸೊಪ್ಪ ಕಮ್ಮಿ ಮಾಡ್ಕಂಡು ಸೊಪ್ಪು ಇಲ್ಲದೆ ತೋಟದಲ್ಲಿ ತಕ ಕೊಂಡ್ಕೋಬೇಕಾಯ್ತು ಅಂದ್ಬಿಟ್ಟು ಮಾಡಿದ್ರೆ ಅದು ಗೂಡು ಸಣ್ಣ ಬರ್ತದೆ ಆಗ ಬಂದಾಗ ಸಣ್ಣ ಬಂದಾಗ ರೈಟ್ ಕಮ್ಮಿ ಆಯ್ತದೆ ನಮಗೆ ರೇಷ್ಮೆ ಅವ್ರು ಬಿತ್ತಾಗ ರೇಷ್ಮೆ ಕಮ್ಮಿ ಬರ್ತದೆ ಗೂಡಲ್ಲಿ ಅದು ಗೂಡಲ್ಲಿ ರೇಷ್ಮೆ ಜಾಸ್ತಿ ಬರ್ತದೆ ಆಗ ರೇಟ್ ಜಾಸ್ತಿ ಕೊಡ್ತಾರೆ ಕ್ವಾಲಿಟಿ ಬರ್ತದೆ ಚೆನ್ನಾಗಿ ಬರ್ತದೆ ಅದಾಗ ಅದೇ ಥರ ಅದು ನಾವು ಬೆಳೆದಾಗ ನಾನ್ನೂರು ಮೂವತ್ತು ರೂಪಾಯಿಗಿಂಟು ಇನ್ನೂರೈವತ್ತರಿಂದ ಮುನ್ನೂರೈವತ್ತರಿಂದ ಮುನ್ನೂರಿಂದ ನಾನ್ನೂರು ಇಪ್ಪತ್ತು ಐವತ್ತು ಗಿಂಟು ಹೋಗೋದು ನಮ್ಮದು ನಾವು ಬೆಳೆದಂಗೆ ಸೊಪ್ಪು ತೋಟದಲ್ಲಿ ಹೆಂಗೆ ಬಂದಾಗ ಮೇಂಟೈನ್ ಮಾಡ್ದಂಗೆ ನಾವು ಅದಕ್ಕೆ ಜಾಸ್ತಿ ಚೆನ್ನಾಗಿ ಕೊಟ್ಕಂಡಿ ಗೂಡು ರೇಷ್ಮೆ ಏಟಾಗದೆ ಚೆನ್ನಾಗಿ ಇಳುವರಿ ಬಂದುಬಿಟ್ರೆ ಅದು ಗೂಡು ದಪ್ಪಾಗಿ ಬಂದಾಗ ಗೂಡು ರೇಷ್ಮೆ ಚೆನ್ನಾಗಿ ಬಂದಾಗ ಅವ್ರು ಕೂಗ್ತಾರೆ ನೋಡ್ತಾರೆ ಬಂದು ಇದು ಗೂಡು ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರಿಗೆ ಪೈಪೋಟಿ ಈಗ ಮೂರು ಜನ ನಾಲ್ಕು ಜನ ಗೂಡು ಕೂಗ್ ಬಂದಾಗ ಅವರು ಅವರು ಒಬ್ರಿಗೊಬ್ರು ಒಬ್ಬರು ಮೀರಿಸ್ತಾರೆ ಗೂಡು ಚೆನ್ನಾಗಿದ್ರೆ ಈ ಗೂಡು ಚೆನ್ನಾಗದ್ಬಿಟ್ಟು ನಾನು ತಗೋಬೇಕು ನಾನು ತಗೋಬೇಕು ಇದ ಅಂತ ಅವರೇ ಕೂಗ್ತಾರೆ ಗೂಡು ಚೆನ್ನಾಗಿದ್ದಾಗ ಯಾವನೊಬ್ಬ ಬಂದು ಬೇಕಾ ಬಿಟ್ಟು ಕೂಗ್ಬಿಟ್ಟು ಹೊಂಟೈತಾನೆ ಕ್ವಾಲಿಟಿ ಇದ್ದರೆ ಯಾರು ಬರ್ತಾರೆ ಈಗ ಚೆನ್ನಾಗಿದ್ದಾಗ ಐದು ಜನ ಹತ್ತು ಜನ ನನಗೂ ಇರಲಿ ನನಗೂ ಇರಲಿ ಅಂತಾರೆ ಚೆನ್ನಾಗಿದ್ದಾಗ ಯೋ ಚೆನ್ನಾಗಿಲ್ಲ ಬಿಡಿದು ಈ ಸಾರಿ ಗೂಡು ಸಣ್ಣ ಅಂದ್ಬಿಟ್ಟು ಕಮ್ಮಿ ಕೂಗ್ತಾರೆ ಅದು ಕಮ್ಮಿ ರೇಷ್ಮೆ ಅದು ಬರೋದಿಲ್ಲ ಆಗ ಎಷ್ಟು ಲಾಭ ಸಿಕ್ಕಿದೆ ನಿಮಗೆ ಒಂದು ಎಕರೆಗಾಗ ಒಂದು ವರ್ಷಕ್ಕೆ ಕಮ್ಮಿ ಅಂತಂದ್ರೆ ಒಂದು ಮೂರು ಲಕ್ಷ ಗಂಟು ಬರೋದು ಆತದೆ ಖರ್ಚು ಖರ್ಚು ಒಂದು ಬೆಳೆಗೆ ಕಮ್ಮಿ ಅಂದರೆ ಒಂದು ಇನ್ನೂರು ಮಟ್ಟಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಖರ್ಚು ಚಂದ್ರಿಕೆ ಅದು ಆಳೊಂದು ಸಣ್ಣದುಳಿದು ಪೇಪರ್ದು ಚಾಕಿ ಇವೆಲ್ಲ ಅದು ಜಾಸ್ತಿ ಬರ್ತದೆ ಉಪ್ಪು ಇವೆಲ್ಲ ಬರ್ತದೆ ಉಪ್ಪಿಗೆ ಅಂತಂದರೆ ಒಂದು ಎಕರೆಗೆ ಅಂತಂದರೆ ಒಂದು ಆರು ಏಳು ಸಾವಿರ ರೂಪಾಯಿ ಬೇಕೇ ಬೇಕು ಕಮ್ಮಿ ಅಂದರೆ ತಿರ್ಗಿ ಉಳುಮೆ ಮಾಡೋಕ್ಕೆ ಅದಕ್ಕೆ ಒಂದು ನಾಲ್ಕು ಇರಬೇಕು ಕೂಪರ್ ಹೊಡೀಕೆ ಒಂದು ಒಂದೇ ಇರಬೇಕು ತಲ ಕಟ್ಟಬೇಕು ಅದಕ್ಕೆ ತಿರ್ಗ ನೀರು ಹಾಯಿಸ್ಬೇಕು ಒಂದು ಆಳ್ ನಿಂತ್ಕಂಡು ಅವೆಲ್ಲ ಮಾಡ್ಲೇಬೇಕಾ ಅವಕ್ಕೆ ಒಬ್ಬ ರೈತ ಒಂದು ಎಕರೆ ಬೆಳೆ ಮಾಡಬೇಕು ಅಂತಂದರೆ ಫಸ್ಟ್ಲಲ್ಲಿ ಒಂದು ಎಕರೆ ಉಳ್ಳು ತಗೊಂಡು ಜಮೀನ ಉತ್ತಿ ಟ್ಯಾಕ್ಟ್ರಲ್ಲಿ ಉಳಿಸ್ಬೇಕು ಒಂದು ಎರಡು ಉಳವ ಎರಡು ಹುಳ ಉಳಿಸಿ ತಿರ್ಗಾ ಅಲ್ವೆ ಹೊಡೆದು ಎಲ್ಲ ಒಂದು ಮಠ ಮಾಡಬೇಕು ಒಂದು ಮಠ ಮಾಡಿದ್ಮೇಲೆ ಅದು ಪಟ ಹೊಡಿಬೇಕು ಮೂರು ಅಡಿ ಮೂರು ಅಡಿ ಪಟ ಹೊಡಿಬೇಕು ಹಿಂಗೆ ಮೂರು ಅಡಿ ಹಿಂಗೆ ಮೂರು ಅಡಿ ಪಟ ಹೊಡೆದು ಅದಕ್ಕೆ ಅದು ನೆಟ್ಟಿ ಪೈರು ಕಮ್ಮಿ ಕಮ್ಮಿರೋದು ಲಾಭ ಚೆನ್ನಾಗೆ ಸಿಕ್ಕಬೇಕು ಅಂದರೆ ಒಂದು ವರ್ಷ ಬೇಕು ಅದಕ್ಕೆ ಪೈರು ಹೇಳಬೇಕು ಸಣ್ಣ ತಿಂದು ಏಳಿಸಿ ಉಳುಮೆ ಮಾಡಿ ಎಲ್ಲನೂ ಹಸ ಮಾಡಿ ಎಲ್ಲ ನೆಟ್ಟಿ ಪಟ ಹೊಡೆದು ಕ್ಲೀನಾಗಿ ನೀರು ಬಿಟ್ಕೊಂಡು ಪೈರು ಎಳ್ಸ್ಕೊಂಡು ಗೊಬ್ಬರ ಹಾಕಿ ಅದಕ್ಕೆ ಉಪ್ಪು ಹಾಕಿ ಏಳಿಸ್ಬೇಕು ಮೂರು ತಿಂಗಳು ಮೂರು ತಿಂಗಳು ಎದ್ದ ಮೇಲೆ ನಿಮಗೆ ಅದು ಒಂದು ಎಕರೆ ಲಾಭ ಕಮ್ಮಿ ಅಂದರೆ ಒಂದು ಮೂರು ಲಕ್ಷ ಗಿಂಟು ಸಿಗ್ತದೆ ಅವ್ನ ಖರ್ಚು ಅವ್ನಿಗೆ ಖರ್ಚು ಒಂದು ಐವತ್ತು ಸಾವಿರ ರೂಪಾಯಿ ಬೀಳ್ತದೆ ಸ್ಟಾರ್ಟಿಂಗ್ ಐವತ್ತು ಸಾವಿರ ಬಿಡ್ತದೆ ಪೈರು ತರಬೇಕು ಒಂದು ಗುಳಿಗೆ ಒಂದು ಪೈರ್ಗೆ ಐದು ರೂಪಾಯಿ ಅದು ತಂದು ನೆಡಬೇಕು ಆಳ್ಗಳಿಗೆ ಎಲ್ಕ ಒಂದು ಆಳಿಗೆ ಇನ್ನೂರು ಮುನ್ನೂರು ರೂಪಾಯಿ ಕೂಲಿ ಅದಕ್ಕೆಲ್ಲ ಗುಳಿ ಹೊಡಿಬೇಕು ಗುಳಿ ಹೊಡೆದು ನೆಡ್ಸ್ಬೇಕು ನೆಡ್ಸಾದ್ಮೇಲೆ ತಿರ್ಗಾ ಪಟ ಮಾಡಬೇಕು ನೀರು ಒಡ್ಡಾಡೋಕ್ಕೆ ನೀರು ಒಡ್ಡಾಡೋಕಾದ್ರು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಏಳಿಸ್ಬೇಕು ಔಷಧಿ ಹೊಡಿಬೇಕು ಯಾವತ್ತಿಗೆ ಮಾಮೂಲಿ ಕುಡಿಯ ಔಷಧಿ ಆಗ ಎಲ್ಲ ಬೆಳಕ ಬಂದು ನಾಲ್ಕು ತಿಂಗಳು ಆಯ್ತದೆ ಐದು ತಿಂಗಳಾಯ್ತದೆ ಸೊಪ್ಪು ಹೇಳೋದಕ್ಕೆ ರೈತನಿಗೆ ಅದು ಒಂದು ಎಕರೆ ನೆಟ್ಟಿರ್ತೀವಲ್ವಾ ಅದಾ ಒಂದು ಎಕರೆ ಮಾಡ್ತೀನಿ ಅಂತಂದರೆ ಒಂದು ಅವನಿಗೆ ಇನ್ನೂರು ಚಂದಿಕೆ ಬೇಕು ಅವ್ನಿಗೆ ಇನ್ನೂರು ಚಂದಿಕೆ ಕಟ್ಟೋಕ್ಕೆ ಜಾಗ ಬೇಕು ಐವತ್ತಡಿ ಐವತ್ತು ಅಡಿ ಜಾಗ ಬೇಕು ಹಿಂಗೆ ಇಪ್ಪತ್ತೈದು ಹಿಂಗೆ ಉದ್ದಕ್ಕೆ ಐವತ್ತಡಿ ಚಂದಿಕೆ ಕಟ್ಟೋಕ್ಕೆ ಕಟ್ಟಿ ಅವೆಲ್ಲ ನಿಲ್ಲಿಸ್ಬೇಕು ಅಂತಂದರೆ ತಿರ್ಗಿ ಮನೆ ಐವತ್ತು ಐವತ್ತು ಮನೆ ಬೇಕು ಅವನಿಗೆ ರೈತನಿಗೆ ಆಗ ಬಾಕ್ಸು ಒಂದು ಐವತ್ತು ಸಾವಿರ ರೂಪಾಯಿ ಆಯ್ತು ಬಾಕ್ಸ್ ಮಾಡ್ಸೋಕ್ಕೆ ಬಾಕ್ಸ್ ಮಾಡಿಸಿ ದಾರ ಬಿಗ್ದು ಎಲ್ಲ ರೆಡಿ ಮಾಡ್ಕಂಡು ನಾವು ಪೇಪರ್ ಹಾಸಿ ತಿರ್ಗಿ ಚಾಕಿ ತಗೊಬರೋದಕ್ಕೆ ಅವನಿಗೆ ಕಮ್ಮಿ ಅಂದರೆ ಫಸ್ಟ್ನೇ ಬೆಳೆಯಲ್ಲೇ ಶಿಖರ್ ಜಾಸ್ತಿ ಬೀಳ್ತದೆ ಹೋಯ್ತಾ ಹೋಯ್ತಾ ಒಂದು ಒಂದು ಲಕ್ಷ ರೂಪಾಯಿ ಫಸ್ಟ್ ಬೆಳೆ ಬೀಳ್ತಾರೆ ಎಲ್ಲ ಬಂಡವಾಳ ಹಾಕ್ಬೇಕಲ್ಲ ರೈತ ಆಮೇಲೆ ಒಂದು ವರ್ಷಕ್ಕೆ ಐವತ್ತು ಸಾವಿರಕ್ಕೆ ಐವತ್ತು ಬೆಳೆಗೆ ಐವತ್ತು ಸಾವಿರ ತಿಂಗ್ಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ಬೋದು ಇದೇನಿದೆ ನೆಚ್ಚಿರತ್ತಿದೆ ರೈತಕ್ಕೆ ಊಜಿ ಹೊಡಿತಾ ಇದೆ ಅಂತ ಕ್ಲೀನಾಗಿ ನೋಡ್ಕೋಬೇಕು ಬಂದು ಹಿಂಗೆ ಮನೆ 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 ಒಂದು ಗಂಟೆಗೆ ಒಂದೊಂದಪ್ಪ ನೋಡ್ಕೊಳ್ತಾ ಆರ್ಬೇಕು ತಿರ್ಗಾಡ್ಕೊಂಡು ನಾವು ಜವಾಬ್ದಾರಿ ಏನಾರ ಬೀಳ್ ಹೋದರೆ ಅದು ಮಟಾಗ್ ನೋಡಿದ್ರೆ ಎಲ್ಲ ಒಂದು ಸೊಪ್ಪು ಒಂದೇ ಸಮ್ ಕಾಯ್ಕ ಬಂದೆ ಅವಕ್ಕೆ ಕ್ಲೀನಾಗಿ ಕುತ್ಕೋಬೇಕು ಉಳ ಜರ್ಕೆ ಮೂರು ಜರಕೆ ಎರಡು ಎರಡು ಸೊಪ್ಪು ಎರಡುವರೆ ಸೊಪ್ಪುಗೆಲ್ಲ ಅದು ಆಗ ನೀನು ಮೂರು ಸೊಪ್ಪಿಗೆ ಮೂರು ಸೊಪ್ಪು ನಾಲ್ಕು ಸೊಪ್ಪು ಕೂತ್ಕೊಂಡ್ರೆ ಏಟಾಗಿ ಬಿಡ್ತವೆ ಆಗ ಕ್ಲೀನಾಗಿ ನೋಡ್ಕೊಂಡ್ರೆ ಒಳ್ಳೆಯ ಲಾಭ ಸಿಗ್ತದೆ ಅದರಲ್ಲಿ ಇಟ್ಟು ಲಾಭ ಲಾಭ ಯಾವ್ದಾದಲೂ ಇಲ್ಲ ರೇಸ್ ಮೇಲೆ ಇದ್ದರೆ ರೈಟ್ ಸಿಕ್ಬೇಕು ನಮ್ಗೆ ರೈತಂಗೆ ಮುನ್ನೂರೈವತ್ತರ ರೈಟ್ ಸಿಕ್ಕಿದ್ರೆ ಪರವಾಗಿಲ್ಲ ಮುನ್ನೂರೈವತ್ತರ ಕಮ್ಮಿ ಸಿಕ್ಕಿದ್ರೆ ರೈಷ್ಟು ಲಾಸ್ ಆಯ್ತದೆ ನಮಗೆ ಹಾಳು ಕೂಲಿ ಎಲ್ಲ ಮ್ಯಾಲೆ ಬಿದ್ದು ಬಿಡ್ತದೆ